ವಸಂತ ಮಾಸ ಇಲ್ಲದಿದ್ದರೂ ಪೂಜೆ ಹಾಡ್ತಾ ಇದ್ದಲ್ಲ ಇದು ಆನಗಲ್ಲ ಕುಮಾರಸ್ವಾಮಿ ಚಾಯ ನನ್ನ ಮೋಜ ಮಾಡಲು ಬಂದ ಮಾಯೆಯು ಓಹೋ ಇದು ನಾ ಬಯಸಿದ ಕೋಗಿಲೆ ಆ ಪಲ್ಲವಿ ಯಾರವರು ನಾನು ಯಾರು ಅಂತ ತಮಗೆ ಗೊತ್ತಿಲ್ಲವೇ ಹೋ ನಮ್ಮ ತಂದೆ ಆಪ್ತ ಸ್ನೇಹಿತ ತ್ಯಾಗರಾಜ್ ಬನ್ನಿ ತ್ಯಾಗರಾಜ್ ಅವರು ನಿಮ್ಮ ದಾರಿಯನ್ನೇ ಕಾಯ್ತಿದ್ದೆ ನಾನು ನಿಜವಾದ ಹೇಳ್ತಾ ಇದ್ದೇನೆ ಹೌದು ನಾನು ನಿಜವಾಗ್ಲೂ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ ಯಾಕೆ ನಿಮ್ಮ ದಾರಿಯನ್ನು ಕಾಯೋದು ತಪ್ಪ ನೋಡಿ ಹಿಂದೆ ನಡೆದ ಘಟನೆ ಎಲ್ಲ ಮರ್ತುಬಿಡಿ ನೀವು ಅಂದರೆ ಆ ಪರಶುರಾಮ್ ಅವನ ಬಾಪ್ ಗುಂಡ ಅವತ್ತು ನೀವು ಹೇಳಿದಾಗಿ ಕೇಳಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂದರೆ ಈಗ ಕಾಮಕ್ಕೆ ಮುತ್ತಿಡುವ ಹೆಣ್ಣು ಅಂತ ಕಾಣುತ್ತಿದೆ ಪಾಪದಲ್ಲಿ ನಿನಗಾಗಿ ತ್ಯಾಗ ಮಾಡಿದ ಈ ತ್ಯಾಗರಾಜನಿಗೆ ಯೋಗಿರಾಜನೆಂಬ ಬರ ಹತ್ತಿದೆ ಆ ಮೋಹಿನಿ ಈ ಗಣಪ್ರಭ ತೀರದ ನನ್ನ ಮನಸ್ಸನ್ನು ಹಾರೈಸಲು ಈ ನಿಮ್ಮ ಕಾಮ ಪ್ರಯೋಗ ಏನಲ್ಲ ಯಾಕೆ ಶಿವನ ಪೂಜೆಗೆ ವ್ರತ ಮಾಡ್ತಾ ಇದ್ದೇನೆ ನಾನು ಐದು ವರ್ಷ ನಮ್ಮ ನಿಮ್ಮ ಮಿಲನವಿಲ್ಲ ಇದಕ್ಕೆ ಒಪ್ಪಿಗೆ ತಾನೆ ಒಪ್ಪಿದೆ ಪಲ್ಲವಿ ಒಪ್ಪಿದೆ ಹಿಂದಿನಿಂದ ನೀನೇ ನನ್ನವರಾಗಿರುವಾಗ ಆ ಮಾತಿದ್ದೆ ಆ ಪಲ್ಲವಿ ಈ ಕಾಮದ ಹೊತ್ತು ತೆರಳಿರುವಂತೆ ಮೊದಲು ಹಾಡೊಂದು ಪ್ರೇಮಗಿದ್ದೇನು Thank you.
ಮತ್ತೆ ಬರಬಾರ್ದು ಅಂತ. ಯಾಕೆ ಆಶ್ಚರ್ಯ ಪಡ್ತಾ ಇದೀಯಾ? ಅವನು ನನ್ನ ಗಂಡನಲ್ಲ, ಅವನ ಬಸ್ ಸ್ಟ್ಯಾಂಡ್. ನಿಮ್ ಹತ್ರ ಒಂದು ಪ್ರಶ್ನೆ ಕೇಳಬೇಕಂತ. ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ನೋಡಿ, ನನ್ನ ತಂದೆಯನ್ನು ಕೊಲೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೀನಿ ನಾನು. ನೋಡಿ, ನೀವೆಲ್ಲ ನನ್ನ ತಂದೆಯನ್ನು ಕೊಲೆ ಮಾಡಿ ಇಡೀ ಆಸ್ತಿಯನ್ನು ತೆಗೆದುಕೊಂಡು ಹಾಗೆ ಇರೋಣ ಅಂತ. ಅದೇ ಆಸ್ತಿಗಾಗಿ ನಿನ್ನ ತಂದೆ ಆ ಶಿವರಾಜನನ್ನು ಕೊಲೆ ಮಾಡಿದ. ಏನು ಹೇಳ್ತಾ ಇದ್ದ? ನಿಮ್ಮ ಮಾತು ನಿಜನಾ? ನಿಜ ಪಲ್ಲವಿ, ನಿಜ. ಹಾಗಾದ್ರೆ ಆ ಪರಶುರಾಮ ಕೊಲೆ ಮಾಡಲಿಲ್ಲವೇ? ಖಂಡಿತ ಕೊಲೆ ಮಾಡಲಿಲ್ಲ, ಖಂಡಿತ ಕೊಲೆ ಮಾಡಲಿಲ್ಲ ಪಲ್ಲವಿ, ಖಂಡಿತ ಕೊಲೆ ಮಾಡಿಲ್ಲ. ನಿನ್ನ ಕೈ ಹಿಡಿಯುವ ಸಲುವಾಗಿ ಅದನ್ನೆಲ್ಲ ಮಾಡಿದ್ದು ನಾನು. ಅಂದ್ರೆ ಅವನೇಕೆ ಜೈಲಿಗೆ ಹೋದ? ನಿನ್ನ ಕೈ ಹಿಡಿಯುವ ಸಲುವಾಗಿ ಅವನನ್ನು ಜೈಲಿಗೆ ಹಾಕಿಸಬೇಕಾಯ್ತು. ಸಕ್ಸಸ್ ಅಂತೂ ನೀವು ಅಂದುಕೊಂಡ ಪ್ಲಾನ್ ಸಕ್ಸಸ್ ಆಯ್ತಲ್ಲ. ಅದನ್ನು ಮಾಡುವಂತ ನಿಮ್ಮ ತಂದೆ ಕಡೆಯಿಂದ ಅವನನ್ನು ಲಕ್ಕದಲ್ಲಿ ಏಜೆಂಟ್ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಎಂತ ಚಾಣಾಕ್ಷ ತಲೆ ನಿಮ್ಮದು! ಈ ನಿಮ್ಮ ತಲೆಗೆ ಈ ನಿಮ್ಮ ಮಾಡಿದ ಚೇತಿ ಕೆಲಸಕ್ಕೆ ಏನು ಉತ್ತರ ಕೊಡಬೇಕೆಂದು ನನಗೂ ಚೆನ್ನಾಗಿ ಗೊತ್ತಿದೆ. ಹಾ, ಮುಂದೆ ಉತ್ತರ ಕೊಡುತ್ತೇನೆ ಇದಕ್ಕೆ ನಾನು. ಏನಿಲ್ಲ, ಈಗ ನಮ್ಮ ಪ್ರಯಾಣ ಎಲ್ಲಿ ಅಂತ ಕೇಳಿದೆ. ನಮ್ಮ ಪ್ರಯಾಣ ಡಿಆರ್ ಪೂಜಾರರ ಮಂದಿರವನ್ನು ನೋಡಿಕೊಂಡು ಮನೆಗೆ ಕರೆಯೋಣ. ಯಾಕೆ? ಆ ಡಿಆರ್ ಪೂಜೆ ಸ್ಥಳಿಗರು ಓದಿರುವುದು ಗತನವಾಗಿವು ಸೋಣಗಳನ್ನು. ಹೌದು ಪಲ್ಲವಿ, ಅವರು ಇಲ್ಲೇ ಓದಿ ಕವಿಯಾಗಿ ಲೇಖಕರಾಗಿ ಪ್ರೇಮಿಜಿಗಳ ಕವನ ಬರೆದವರು. ಹಾಗಾದ್ರೆ ಅವುಗಳಂತೆ ನಿಮಗೆ ಕವಿಗಳಾಗುವ ಆಸೆನಾ? ಇಲ್ಲ ಪಲ್ಲವಿ, ಇಲ್ಲ. ಈ ಪ್ರೇಮ ಉಭಯದಲ್ಲಿ ಇನ್ನೊಂದು ಹಾಡುವುದು ಪ್ರೇಮಗೀತೆಯನ್ನು. ಆಯ್ತು ರಾಜ, ನಿಮ್ಮಿಷ್ಟನಂತೆ ಆಗಲಿ.
ಬಿಟ್ಟು ಬಿಡಿ, ನಾನು ಬಂದು ಹೊರ ಹೋಗ್ತಾ ಇದ್ದೆ, ನಾನು ಇನ್ನು ಹೋಗಿ ಬರ್ತೇನೆ.